ಟಾರ್ಗೆಟ್ 24 ಅನ್ನ ರೀಚ್ ಆಗೋದಕ್ಕೆ, ಟಾರ್ಗೆಟ್ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಸದ್ದಿಲ್ಲದೆ ನಡೀತಾ ಇದೆ ಚಕ್ರವ್ಯೂಹ. ಚಕ್ರವ್ಯೂಹವನ್ನ ಹೆಣಿತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಮುಂಬರುವ ಚುನಾವಣೆ ಕುರಿತು ಕೈಕಲಿಗಳು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಈಗಾಗಲೇ ಹೇಳ್ತಾ ಹಾಗೆ, ಒಂದು ಕಡೆ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿದೆ, ಇನ್ನೊಂದು ಕಡೆ ಕಾಂಗ್ರೆಸ್ ಒಂಟಿಯಾಗಿನೇ ಸಮರವನ್ನ ಸಾರೋದಕ್ಕೆ. ಹಾಗೆ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ 25 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ, 25 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್. ಶತಾಯಗತಾಯ ರಾಜ್ಯದಲ್ಲಿ ಗೆದ್ದಿದ್ದೀವಿ, ರಾಷ್ಟ್ರದಲ್ಲೂ ಕೂಡ ನಮ್ಮದೇ ಆಧಿಪತ್ಯ ಸಾಧಿಸಬೇಕು ಅನ್ನುವಂತ ನಿಟ್ಟಲ್ಲಿ ಭಾರಿ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಮತ್ತೆ ದೆಹಲಿ ಕಡೆ ಮುಖವನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್. ನಿನ್ನೆ ರಾತ್ರಿನೇ ದೆಹಲಿಗೆ ತಲುಪಿದ್ದಾರೆ ಸಿದ್ದು ಹಾಗೆ ಡಿಕೆಶಿ. ಹೈಕಮಾಂಡ್ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ ಸಿದ್ದರಾಮಯ್ಯ. ಇವತ್ತು ನಿಗದಿಯಾಗಿದೆ ದೆಹಲಿಯಲ್ಲಿ ನಡೆಯಲಿರುವಂತಹ ಎಐಸಿಸಿ ವರಿಷ್ಠರ ಸಭೆಗೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ ಸಭೆಯ ಹಿನ್ನೆಲೆಯಲ್ಲಿ. ಹಾಗಾಗಿ ಜನವರಿ 3 ರಾತ್ರಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಉಭಯ ನಾಯಕರು. ಸಭೆಯ ನಂತರ ಹೈಕಮಾಂಡ್ನಿಂದ ನಿಗಮ ಮಂಡಳಿಗಳ ಮುಖ್ಯಸ್ಥರ ಪಟ್ಟಿಗೂ ಕೂಡ ಒಪ್ಪಿಗೆ ಪಡೆಯುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಕಾಂಗ್ರೆಸ್ಗೆ ಈಗ ಟೆನ್ಷನ್ ಆಗಿರೋದೇ ನಿಗಮ ಮಂಡಳಿಗಳ ಸ್ಥಾನವನ್ನ ಹಂಚಬೇಕು, ಪಟ್ಟಿಗಳನ್ನ ರಿಲೀಸ್ ಮಾಡಬೇಕು. ಕಾರ್ಯಕರ್ತರಿಗೆ ಹೆಚ್ಚಿನ ನಿಗಮ ಮಂಡಳಿ ಸಿಗುತ್ತಾ ಅಥವಾ ಶಾಸಕರಿಗೆ ಹೆಚ್ಚಿನ ನಿಗಮ ಮಂಡಳಿ ಸ್ಥಾನ ಸಿಗುತ್ತಾ ಅನ್ನುವಂತಹ ಜಟಾಪಟಿ ಎದುರಾಗಿದೆ. ಈಗಾಗಲೇ ಸಿದ್ದರಾಮಯ್ಯವರು ಒಂದು ಕಡೆ ಶಾಸಕರ ಪರವಾಗಿ ಅಂದ್ರೆ ಶಾಸಕರಿಗೆ ಮೊದಲ ಆದ್ಯತೆಯನ್ನ, ಮೊದಲ ಪ್ರಾತಿನಿಧ್ಯವನ್ನ ಕೊಡಬೇಕು ಅಂತ ಸಿದ್ದರಾಮಯ್ಯವರು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಇತ್ತ ಕಾರ್ಯಕರ್ತರಿಲ್ಲದೆ ಏನೂ ಇಲ್ಲ, ಮೊದಲ ಪ್ರಾತಿನಿಧ್ಯವನ್ನ ಕಾರ್ಯಕರ್ತರಿಗೆ ನೀಡಬೇಕು ಅನ್ನುವಂಥ ನಿಟ್ಟಲ್ಲಿ ಉಪ ಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರಿದ್ದಾರೆ. ನಿಗಮ ಮಂಡಳಿಗಳ ಸ್ಥಾನವನ್ನ ಬಿಡುಗಡೆ ಮಾಡೋದಕ್ಕೆ ಈಗ ಹೈಕಮಾಂಡ್ ಕೂಡ ತುದಿಗಾಲಿನಲ್ಲಿ ನಿಂತಂತೆ ಕಾಣ್ತಾ ಇದೆ. ಈ ಹಿಂದೆ ನಾವು ಗಮನಿಸಿದ್ವಿ, ರಾಜ್ಯಕ್ಕೆ ಕೆಸಿ ವೇಣುಗೋಪಾಲ್ ಆಗಿರ್ಲಿ, ರಾಜ್ಯ ಉಸ್ತುವಾರಿಯಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲ ಆಗಿರ್ಲಿ ಪದೇ ಪದೇ ಬರ್ತಾ ಇದ್ರು, ಇನ್ನೇನು ನಿಗಮ ಮಂಡಳಿ ಸ್ಥಾನದ ಪಟ್ಟಿ ರಿಲೀಸ್ ಮಾಡೇ ಬಿಟ್ರು ಅಂತ ಅನ್ಕೊಂಡ್ವಿ, ಅದಾಗ್ಲಿಲ್ಲ. ಈಗ ಡೇಟ್ ಕೂಡ ಅನೌನ್ಸ್ ಆಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಪಟ್ಟಿ ರಿಲೀಸ್ ಆಗಬಹುದು. ಯಾಕಂತಂದ್ರೆ ಒಂದು ಕಡೆ ಶಾಸಕರ ಪಟ್ಟಿ ರಿಲೀಸ್ ಮಾಡಬೇಕು, ಶಾಸಕರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು ಅಂತ ಸಿದ್ದರಾಮಯ್ಯವರು ಈಗಾಗಲೇ ಅವರ ವಾದವನ್ನು ಮಂಡಿಸಿದ್ದಾರೆ. ಇದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕಾರ್ಯಕರ್ತರಿಲ್ಲ ಅಂತಂದ್ರೆ ನಾವು ಗೆದ್ದಿಲ್ಲ, 135 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು ಅಂತಂದ್ರೆ ಅದಕ್ಕೆ ಮೂಲ ಕಾರಣಕರ್ತರೇ ಕಾರ್ಯಕರ್ತರಾಗಿರ್ತಾರೆ, ಹಾಗಾಗಿ ಅವರಿಗೆ ಹೆಚ್ಚಿನ ನಿಗಮ ಮಂಡಳಿ ಸ್ಥಾನವನ್ನ ಕೊಡಬೇಕು ಅನ್ನುವಂತ ನಿಟ್ಟಲ್ಲಿ ಇದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಒಂದು ರೀತಿಯಾದಂತಹ ಆಸೆಯನ್ನ ಹೊರ ಹಾಕ್ತಿದ್ದಾರೆ. ಇತ್ತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವರದ್ದೇ ಆದಂತಹ ಒಂದು ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತಿದ್ದಾರೆ. ಬರೀ ಡಿಸಿಎಂ ಸಿಎಂ ಇಬ್ಬರೇ ಅಷ್ಟೇ, ಇಬ್ಬರೇ ಅಲ್ಲ, ಇತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ದುಂಬಾಲನ್ನ ಹಾಕಿದ್ದಾರೆ. ಎಸ್, ನಾವೇನು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡದಿಲ್ವಾ, ನಮಗೂ ಕೂಡ ನಿಗಮ ಮಂಡಳಿ ಸ್ಥಾನದಲ್ಲಿ ಅದರಲ್ಲೂ ಕೂಡ ನಾವು ಕೇಳಿದಂತಹ ಸ್ಥಾನನೇ ಬೇಕು ಅಂತಲೂ ಕೂಡ ಈಗಾಗಲೇ ಸಾಕಷ್ಟು ನಾಯಕರು ದುಂಬಾಲನ್ನ ಬಿದ್ದಿದ್ದಾರೆ. ಈಗ ಏನ್ ಆಗುತ್ತೆ ಹಾಗಾದ್ರೆ, ಹೈಕಮಾಂಡ್ ಜೊತೆ ಚರ್ಚೆಯನ್ನ ನಡೆಸ್ತಾರೆ ಸಿದ್ದರಾಮಯ್ಯವರು, ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ಏನೇನೆಲ್ಲ ಚರ್ಚೆ ಆಗುತ್ತೆ, 2024 ಲೋಕಸಭಾ ಚುನಾವಣೆಗೆ ಹೇಗೆಲ್ಲ ತಯಾರಿಯನ್ನ ನಡೆಸ್ಕೋಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಸುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂಥದ್ದು. ನೇಮಕಾತಿಗಳನ್ನ ಬೇಗನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ಶಾಸಕರಿಂದಲೂ ಕೂಡ ಈಗ ಒತ್ತಾಯ ಕೇಳಿ ಬರ್ತಾ ಇದೆ. ಈ ಟೆನ್ಷನ್ನಿಂದ ಹೈಕಮಾಂಡ್ ನಾಯಕರಿಗೂ ಕೂಡ ಒಂದು ರೀತಿಯಾದಂತಹ ಇರುಸು ಮುರುಸು ಉಂಟಾಗ್ತಾ ಇದೆ. ಯಾಕಂತಂದ್ರೆ ಒಂದು ಕಡೆ ನಿಗಮ ಮಂಡಳಿಗಳ ಪಟ್ಟಿ ರಿಲೀಸ್ ಆಗಿಲ್ಲ ಅಂತಂದ್ರೆ ಯಾರು ಕೂಡ ಆಕ್ಟಿವ್ ಆಗೋದಿಲ್ಲ. ಲೋಕಸಭಾ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ, ಏನ್ ಮಾಡೋದು? ಕಾರ್ಯಕರ್ತರನ್ನ ಮನವೊಲಿಸ್ಕೋಬೇಕು, ಇನ್ನೊಂದು ಕಡೆ ಶಾಸಕರನ್ನ ಮನವೊಲಿಸ್ಕೋಬೇಕು. ಸುಮ್ನೆ ಬಾಯಿ ಮಾತಲ್ಲಿ ಹೇಳಿದ್ರೆ ಇದ್ಯಾವುದೋ ಆಗದೆ ಇರುವಂತಹ ಕೆಲಸ. ಹಾಗಾಗಿನೇ
ನಿಗಮ ಮಂಡಳಿಯ ಪಟ್ಟಿಯನ್ನು ರಿಲೀಸ್ ಮಾಡಲೇಬೇಕು. ಹಾಗಾಗಿನೇ ಪದೇ ಪದೇ ಈಗಾಗಲೇ ನಾವು ಗಮನಿಸಿದ್ದೀವಿ, ಡಿಸಿಎಂ ಡಿ ಕೆ ಶಿವಕುಮಾರ್ ಆಗಿರಲಿ, ಸಿದ್ದರಾಮಯ್ಯ ಆಗಿರಲಿ, ಇದ್ರ ಬಗ್ಗೆನೇ ಮಾತಾಡೋದಕ್ಕೆ ದೆಹಲಿಗೆ ತೆರಳಿದ್ರು. ಅದಾದ ನಂತರ ರಣದೀಪ್ ಸಿಂಗ್ ಸುರ್ಜೇವಾಲ ಆಗಿರ್ಬೋದು, ಕೆ ಸಿ ವೇಣುಗೋಪಾಲ್ ಆಗಿರ್ಬೋದು ಬಂದಿದ್ರು. ಅವರು ಕೂಡ ಅಂತಿಮವಾದಂತಹ ಪಟ್ಟಿಯನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನೇನು ಫೈನಲೈಸ್ ಆಗಬೇಕಾಗಿದೆ. ಆ ಫೈನಲೈಸ್ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಅಂತಿಮವಾಗಿ ಪ್ರಕಟ ಆಗುತ್ತೆ, ಯಾರಿಗೆ ಬೇಸರ ಆಗುತ್ತೆ, ಯಾರಿಗೆ ಖುಷಿ ಆಗುತ್ತೆ, ಯಾರು ಮೇಲುಗೈಯನ್ನ ಸಾಧಿಸಬೇಕು, ಯಾರು ಮೇಲುಗೈಯನ್ನ ಸಾಧಿಸಬಹುದು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಹೇಳಿದ ಹಾಗೆ ಶಾಸಕರ ಪರವಾಗಿದ್ದಾರೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕಾರ್ಯಕರ್ತರ ಪರವಾಗಿದ್ದಾರೆ. ಹಾಗಾಗಿನೇ ನಿಗಮ ಮಂಡಳಿ ಫಸ್ಟ್ ಪ್ರಿಯಾರಿಟಿಯನ್ನ ಪಡೆದುಕೊಳ್ತಾ ಇದೆ. ಹೇಗಾದ್ರೂ ಮಾಡಿ ಶತಾಯಗತಾಯ ನಿಗಮ ಮಂಡಳಿ ಪಟ್ಟಿಯನ್ನ ರಿಲೀಸ್ ಮಾಡಲೇಬೇಕಾದಂತಹ ಸನ್ನಿವೇಶ ಎದುರಾಗಿದೆ. ಲೋಕಸಭಾ ಚುನಾವಣೆ ಸಂಬಂಧ ಸಮಾಲೋಚನೆಯನ್ನ ನಡೆಸಿದೆ, ಈಗಾಗಲೇ ಸಚಿವರಿಂದ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ, ರಿಪೋರ್ಟ್ ಕೂಡ ಸಲ್ಲಿಕೆ ಆಗಿದೆ. ಭೇಟಿ ಸಂದರ್ಭದಲ್ಲಿ ಹೈಕಮಾಂಡ್ಗೆ ವರದಿಯನ್ನು ಕೂಡ ಸಲ್ಲಿಸಲಿದ್ದಾರೆ. ಅಭ್ಯರ್ಥಿ ಆಯ್ಕೆ ಸಂಬಂಧ ನಡೆದಂತಹ ಅಭಿಪ್ರಾಯ ಸಂಗ್ರಹವನ್ನು ಕೂಡ ಮಾಡಲಿದ್ದಾರೆ. ಈಗ ಮೇನ್ ಅಜೆಂಡಾನೇ ಅಭ್ಯರ್ಥಿ ಆಯ್ಕೆ. ಯಾರಿಗೆ ಟಿಕೆಟ್ ಕೊಟ್ರೆ ಪ್ಲಸ್ ಆಗುತ್ತೆ, ಯಾರಿಗೆ ಟಿಕೆಟ್ ಕೊಡದೇ ಇದ್ರೆ ಮೈನಸ್ ಆಗುತ್ತೆ ಅನ್ನುವಂತಹ ಪ್ರಸ್ತಾಪವು ಕೂಡ ಈಗಾಗಲೇ ನಡೆದಿದೆ. 28 ಕ್ಷೇತ್ರಗಳ ವಾಸ್ತವ ಸ್ಥಿತಿಗತಿಯ ಬಗ್ಗೆ ಕೂಡ ವರಿಷ್ಠರಿಗೆ ಕಂಪ್ಲೀಟ್ ಆಗಿ ವಿವರಣೆಯನ್ನ ನೀಡಿದ್ದಾರೆ. ನಿಗಮ ಮಂಡಳಿ ನೇಮಕದ ಬಗ್ಗೆಯೂ ಕೂಡ ಬಿಗ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಇದೇ ತಿಂಗಳಲ್ಲಿ ಕೈ ಶಾಸಕರು ಕಾರ್ಯಕರ್ತರಿಗೆ ಸಿಹಿ ಸುದ್ದಿಯನ್ನ ಕೊಡಬಹುದು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಿಗಮ ಮಂಡಳಿ ನೇಮಕ ವಿಚಾರ ಅಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆದಂತಹ ಬಸವರಾಜ್ ಹೂಗಾರ್. ಡೆಸ್ಕ್ ಲೈವ್ ನಿಂದ ಜಾಯ್ನ್ ಆಗ್ತಿದೆ ಎಸ್ ಬಸವರಾಜ್. ಕಾಂಗ್ರೆಸ್ನಲ್ಲಿ ಗರಿ ಗೆದರ್ತಾ ಇದೆ. 2024 ಲೋಕಸಭಾ ಚುನಾವಣೆಯನ್ನ ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು ಅನ್ನುವಂತಹ ಮಹಾದಾಸಿಯನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿನೇ ರಾಜ್ಯದ ಜಂಟಿ ಜೋಡತಿಗಳು ಈಗಾಗಲೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದು ಆಯ್ತು. ಇನ್ನೇನು ಕೆಲವೇ ಕೆಲವು ಗಂಟೆಗಳಲ್ಲಿ ಸಭೆಯಲ್ಲೂ ಕೂಡ ಭಾಗಿಯಾಗ್ತಾರೆ. ಆ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಗಬಹುದು ಪ್ರಮುಖವಾಗಿ ಅಂತ ಚಂದ್ರಕಲಾ, ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಈಗಾಗಲೇ ದೆಹಲಿಯ ಪ್ರವಾಸದಲ್ಲಿ ಇರುವಂಥದ್ದು, ದೆಹಲಿಯ ಎ ಸಿ ಸಿ ನಾಯಕರ ಜೊತೆ ಇವತ್ತು ಮಹತ್ವದ ಸಭೆ ಕೂಡ ಇರುವಂಥದ್ದು. ಪ್ರಮುಖವಾಗಿ ಒಂದು ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇನ್ನೊಂದು ಲೋಕಸಭಾ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಚರ್ಚೆ ಮಾಡ್ತಾರೆ. ನಾವು ಮೊದಲೇದಾಗಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಥ ವಿಚಾರ ನೋಡೋದಾದರೆ, ಈಗಾಗಲೇ ಒಂದು ಕಡೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಭ್ಯರ್ಥಿಗಳನ್ನು ಒಂದು ಆಯ್ಕೆ ಮಾಡುವಂಥ ಸವಾಲು, ಮತ್ತು ಇನ್ನೊಂದು ಪ್ರಮುಖವಾಗಿ ಈಗಾಗಲೇ ಸಚಿವರಿಗೆ ಒಂದು ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ರು, ಅಂದ್ರೆ ಕ್ಷೇತ್ರಗಳಲ್ಲಿ ಒಂದಿಷ್ಟು ಉಸ್ತುವಾರಿಯನ್ನು ಕೊಟ್ಟಿದ್ರು ರಾಜ್ಯದ ಸಚಿವರಿಗೆ. ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಯಾರೆಲ್ಲ ಆಕಾಂಕ್ಷೆಗಳಿದ್ದಾರೆ, ಮತ್ತೆ ಅಲ್ಲಿ ಪಕ್ಷ ಸಂಘಟನೆ ಅವ್ರದ್ದು ಯಾವ ರೀತಿಯಾಗಿದೆ, ಯಾರಿಗೆ ಕೊಟ್ಟರೆ ಸೂಕ್ತ ಅನ್ನುವಂಥದ್ದನ್ನ ಒಂದು ತಿಳಿದುಕೊಳ್ಳಿಕ್ಕೆ, ಮತ್ತೆ ಅಲ್ಲಿರ್ತಕ್ಕಂಥ ಬ್ಲಾಕ್ ಮಟ್ಟದ ಒಂದು ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಅವರ ಮಾಹಿತಿ, ಮತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಕಾರ್ಯಕರ್ತರ ಒಂದಿಷ್ಟು ಅಭಿಪ್ರಾಯ ಸಂಗ್ರಹ ಮಾಡಿ ಒಂದಿಷ್ಟು ರಿಪೋರ್ಟ್ ಕಾರ್ಡ್ ಅನ್ನು ಕೊಡಲಿಕ್ಕೆ ಈಗಾಗಲೇ ಹೇಳಿದ್ರು. ಅದರಂತೆ ಎಲ್ಲ ಸಚಿವರು ಕೂಡ ಅವರ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ, ಕೆಲವೊಂದಿಷ್ಟು ರಿಪೋರ್ಟ್ ಕಾರ್ಡ್ ಅನ್ನು ಕೂಡ ತೆಗೆದುಕೊಟ್ಟಿದ್ದಾರೆ. ಆದ್ರೆ ಆ ಒಂದು ಪಟ್ಟಿಯಲ್ಲಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ 5-6 ಅಭ್ಯರ್ಥಿಗಳ ಪಟ್ಟಿ ಕೂಡ ಇರುವಂತದ್ದು, ಮತ್ತೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ 3-4 ಅಭ್ಯರ್ಥಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆ. ಸೊ ಹಾಗಾಗಿ ಅವುಗಳನ್ನ ಫೈನಲ್ ಮಾಡುವಂತ ಟಾಸ್ಕ್ ಹೈಕಮಾಂಡ್ ನಾಯಕರಿಗೆ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಇಬ್ಬರು ನಾಯಕರು ಕೂಡ ಎ ಸಿ ಸಿ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ. ಯಾವ ಅಭ್ಯರ್ಥಿಗೆಲ್ಲ ಒಂದು ಟಿಕೆಟ್ ಕೊಟ್ಟರೆ ಸೂಕ್ತ, ಅಲ್ಲಿ ಗೆಲ್ಲುವಂತ ಚಾನ್ಸಸ್ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾರೆ. ಆ ಒಂದು ಏನು 2-3-4-5 ಏನು ಪಟ್ಟಿ ಏನು ಹೆಸರು ಉಲ್ಲೇಖ ಆಗಿದೆ, ಅದರಲ್ಲಿ 2-2 ಪಟ್ಟಿಯನ್ನ 2-2 ನಾಯಕರನ್ನ ಆಯ್ಕೆ ಮಾಡುವಂಥದ್ದು. ಅದಾದ ಬಳಿಕ ಕೊನೆಯದಾಗಿ ಮತ್ತೆ ರಾಜ್ಯದಲ್ಲಿ ಕೂಡ ಸಭೆ ಇರುವಂಥದ್ದು, ಅಲ್ಲಿ ಇಲ್ಲಿ ಈ ರಾಜ್ಯದಲ್ಲಿ ಕೂಡ ಒಂದು ಫೈನಲ್ ಅಂತ ಮಾಡುವಂತ ಹಂತ ಕೂಡ ಇರುವಂಥದ್ದು. ಹೀಗಾಗಿ ಈಗಾಗಲೇ ಜನವರಿಯ ಒಂದು ಕೊನೆಯ ಹಂತದಲ್ಲಿ ಒಂದಿಷ್ಟು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬೇಕು ಲೋಕಸಭಾ ಚುನಾವಣೆಗೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಇರುವಂಥದ್ದು. ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖವಾಗಿ ಯಾವೆಲ್ಲ ಅಭ್ಯರ್ಥಿಗಳು ಟಿಕೆಟ್ ಕೊಡಬೇಕು, ಮತ್ತೆ ಯಾವ ಕ್ಷೇತ್ರಗಳಲ್ಲಿ ಒಂದು ಅಭ್ಯರ್ಥಿಗಳ ಕೊರತೆ ಇದೆ, ಅವರನ್ನ ಬೇರೆ ಪಕ್ಷದಿಂದ ಕರೆತರಬೇಕಾ, ಅಥವಾ ನಮ್ಮ ಪಕ್ಷದಿಂದಲೇ ಯುವಕರಿಗೆ ಮನೆ ಹಾಕ್ಬೇಕಾ, ಅಥವಾ ಹಿರಿಯ ನಾಯಕರಿಗೆ ಮನೆ ಹಾಕ್ಬೇಕಾ ಅನ್ನುವಂಥದ್ದನ್ನು ಕೂಡ ಚರ್ಚೆ ಮಾಡ್ತಾರೆ. ಇನ್ನು ಲೋಕಸಭಾ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಿಗಮ ಮಂಡಳಿ ಅಂತಕ್ಕಂಥದ್ದು ಪ್ರಮುಖವಾಗಿ ಇಲ್ಲಿ ಚರ್ಚೆ ಆಗುತ್ತೆ. ನಿಗಮ ಮಂಡಳಿ ಪಟ್ಟಿ ಫೈನಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಾಂಗ್ರೆಸ್ ನಾಯಕರು ಸಾಕಷ್ಟು ಹರಸಾಹಸ ಪಟ್ಟಿದ್ದಾರೆ. ಹಿಂದೆಯೂ ಕೂಡ ದೆಹಲಿಯಲ್ಲಿ ಕೂಡ 2 ದಿನಗಳ ಕಾಲ ಬೀಡು ಬಿಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಎ ಸಿ ಸಿ ನಾಯಕರು ಕಾರ್ಯಕರ್ತರಿಗೂ ಕೂಡ ಇದರಲ್ಲಿ ಅವಕಾಶ ಕೊಡಬೇಕು ಅನ್ನುವಂಥ
ಮಾಡುವಂತ ನಿಟ್ಟಿನಲ್ಲಿ ವಿಳಂಬ ಕೂಡ ಮಾಡಿದ್ರು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ನಾಯಕರು ಕೂಡ ಕಾರ್ಯಕರ್ತರಿಗೂ ಕೂಡ ಅವಕಾಶ ಕೊಡುವಂತ ನಿಟ್ಟಿನಲ್ಲಿ ಎಐಸಿಸಿ ನಾಯಕರ ಸೂಚನೆ ಮೇರೆಗೆ ಪಟ್ಟಿಯನ್ನು ಕೂಡ ಸಿದ್ಧಪಡಿಸಿಕೊಂಡು ಈಗಾಗಲೇ ದೆಹಲಿಗೆ ಹೋಗಿರುವಂತದ್ದು. ಅಲ್ಲಿ ಪ್ರಮುಖವಾಗಿ ಕಾರ್ಯಕರ್ತರಿಗೆ ಮತ್ತು ಶಾಸಕರಿಗೆ ಮತ್ತೆ ಈಗಾಗಲೇ ಏನು ಟಿಕೆಟ್ ಅನ್ನ ಒಂದು ಬಿಟ್ಕೊಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಮಾಜಿ ಶಾಸಕರಿಗೆ ಕೊಡುವಂತಹ ಪ್ರಯತ್ನ ಕೂಡ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ 30 ಶಾಸಕರಿಗೆ ಮತ್ತು 30 ಕಾರ್ಯಕರ್ತರಿಗೆ ಕೊಡುವಂತ ನಿಟ್ಟಿನಲ್ಲಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಹೋಗಿದ್ದಾರೆ. ಅದರಲ್ಲಿ ಬಹುತೇಕವಾಗಿ ಹೈಕಮಾಂಡ್ ನಾಯಕರು 60 ಮತ್ತೆ 40 ಅನುಪಾತದಲ್ಲಿ ಅವರಿಗೆ ಈ ನಿಗಮಂಡಳಿ ಪಟ್ಟಿಯಲ್ಲಿ ಒಂದು ಅವಕಾಶ ಮಾಡಿಕೊಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಇದೀಗ ನಿಗಮಂಡಳಿ ಪಟ್ಟಿ ಫೈನಲ್ ಆಗೇ ಬಿಡುತ್ತೆ, ಬಿಡುಗಡೆ ಆಗೇ ಬಿಡುತ್ತೆ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆ ಮೂಡ್ತಾ ಇದೆ. ಒಂದ್ ಕಡೆ ಪಟ್ಟಿ ಫೈನಲ್ ಆಗುತ್ತೆ, ಆದ್ರೆ ಬಿಡುಗಡೆ ಮಾಡುವ ಅಂತ ಒಟ್ಟಿನಲ್ಲಿ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ, ಆದ್ರೆ ಇಂದು ಅಥವಾ ನಾಳೆ ಬಿಡುಗಡೆ ಆಗುವುದಿಲ್ಲ ಅನ್ನುವಂತ ಒಂದಿಷ್ಟು ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಪಟ್ಟಿ ಮಾತ್ರ ಏನು ಇವತ್ತು ಫೈನಲ್ ಆಗುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ನಾಯಕರು ಕೂಡ ಸಾಕಷ್ಟು ಉತ್ಸುಕರಾಗಿ ಅದನ್ನ ಪಟ್ಟಿ ಫೈನಲ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಅದೇ ರೀತಿ ಎಐಸಿಸಿ ನಾಯಕರು ಕೂಡ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಈ ಒಂದು ನಿಟ್ಟಿನಲ್ಲಿ ಒಂದು ಬಹುಬೇಗ ಇದನ್ನ ನಿಗಮಂಡಳಿ ಪಟ್ಟಿಯನ್ನ ಫೈನಲ್ ಮಾಡಬೇಕು ಅನ್ನುವಂತ ನಿರ್ಣಯ ಕೂಡ ಅವರು ಕೂಡ ಬಂದಿದ್ದಾರೆ. ಹಾಗಾಗಿ ಇವತ್ತು ಪಟ್ಟಿ ಫೈನಲ್ ಆಗುತ್ತೆ. ಆದ್ರೆ ಏನು ಜನವರಿ 10 ಒಂದು ಸಭೆ ಇದೆ ರಾಜ್ಯದಲ್ಲಿ, ಆ ಒಂದು ಸಭೆ ಆದ ಬಳಿಕ ನಿಗಮಂಡಳಿ ಬಿಡುಗಡೆ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೂಗಾರ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ.